ಪ್ರವೀಣ್ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ತನಿಖೆಯನ್ನು ತೀವ್ರಗೊಳಿಸಿ ಅಲೋಕ್ ಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದರಂತೆ ತನಿಖೆಗೆ ಮತ್ತಷ್ಟು ಚುರುಕಾಗಿದೆ ಅಂತಕಂತ ಮಾಹಿತಿ ಬರ್ತಾ ಇದೆ ನೋಡಿ ಬಂಧಿತ ಶಫೀಕ್ ಮತ್ತು ಜಕೀರ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಇವರಿಬ್ಬರು ಹಿಡ್ಕೊಂಡ್ರೆ ಅವ್ರು ಗೊತ್ತಾಗುತ್ತೆ ಅಂತ ಈಗ ಇವರಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ ಏನಂತ ಅಂತಂದ್ರೆ ಈಗಾಗ್ಲೇ ಅವರು ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ನಾವೇ ಗಡಿ ತನಕ ಹೋಗಿ ಅವರನ್ನ ಕಳಿಸ್ಕೊಟ್ಟು ಬಂದಿದೀವಿ ಅವರಿಬ್ಬರನ್ನ ಗಡಿ ತನಕ ನಾವು ಕಳಿಸ್ಕೊಟ್ಟು ಬಂದಿದೀವಿ ಆಮೇಲೆ ಅವರು ಕೇರಳಕ್ಕೆ ಕೊಟ್ಟೋಗಿದ್ದಾರೆ ಕಾಸರಗೋಡಿನ ಮೂಲಕ ಅವರು ಕೇರಳಕ್ಕೆ ತೆರಳಿದ್ದಾರೆ ಅಂತ ಬಂಧಿತ ಶಫೀಕ್ ಮತ್ತು ಜಾಕೀರ್ ಪೊಲೀಸರು ಮುಂದೆ ಹೇಳಿಕೆ ಕೊಟ್ಟಿದ್ದಾರಂತೆ ಯಾರಿವರು ಶಫೀಕ್ ಮತ್ತು ಜಾಕೀರ್ ಆ ಹಂತಕರಿಗೆ ಸಹಾಯ ಮಾಡಿದವರು ಇವರು ಲೋಕಲೈಟ್ಸ್ ಅಲ್ಲಿಯವರೇನೆ ಒಬ್ಬನ ಹೆಸರು ಶಫೀಕ್ ಬೆಳ್ಳಾರೆ ಅಂತ ಬೆಳ್ಳಾರೆ ಗ್ರಾಮದವನೇ ಆತ ಮತ್ತೊಬ್ಬ ಜಾಕೀರ್ ಸವಣೂರು ಅಂತ ಸವಣೂರು ಅವನು ಆತನ ಮೇಲೆ ಈಗಾಗಲೇ ಕೆಲವು ಕೇಸ್ಗಳು ಬಿದ್ದಿದೆ ಕೋಮು ಸಂಘರ್ಷದ ಕೇಸ್ಗಳು ಅವ್ರ ಕೆಲಸನೇ ಅದು ಜೊತೆಗೆ ಇವರು ಪಿ ಎಫ್ ಐ ಅವರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಆ ಭಾಗದಲ್ಲಿ ಏನೋ ಪಕ್ಷ ಸಂಘಟನೆ ಮಾಡ್ತಾ ಇದ್ರು ಅಂತನ್ಬಿಟ್ಟು ಸೊ ಹಾಗಾಗಿ ಈಗ ನನ್ನ ಪ್ರಕಾರ ಕೇರಳ ಅಂತಂದರೆ ಈಗ ಅವರು ಕೇರಳದಲ್ಲಿ ಎಲ್ಲಿ ತಲೆ ಮರೆಸ್ಕೊಂಡಿದ್ದಾರೋ ಆ ರಾಜ್ಯದಲ್ಲಿ ಆ ಲೀಡ್ ಹೆಂಗೆ ಸಿಗುತ್ತೆ ಅವ್ರ ಮೊಬೈಲ್ ನಂಬರ್ ಸಿಗುತ್ತಾ ಟ್ರೇಸ್ ಔಟ್ ಮಾಡ್ತಾರಾ ಅಥವಾ ಅವ್ರು ಕೇರಳದಲ್ಲೇ ಇದ್ದಾರೆ ಅಂತ ಏನು ಗ್ಯಾರಂಟಿ ಇನ್ನೊಂದು ಕಡೆಯಿಂದ ಇನ್ನೆಲ್ಲೋ ತಮಿಳ್ನಾಡಿಗೋ ಇಲ್ಲ ಇನ್ನೆಲ್ಲೋ ಹೋಗಿರ್ಬೋದು ಬಟ್ ಪೊಲೀಸರಿಗೆ ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ಚಾಲೆಂಜ್ ಒಂದು ತಂಡ ಈಗಾಗಲೇ ಕೇರಳಕ್ಕೆ ಹೋಗಿದೆ ಕೇರಳದಲ್ಲಿ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹುಡುಕಾಡ್ತಾ ಇದ್ದಾರೆ ಏನೇ ಆದರೂ ಎಂಥದ್ದೇ ಆದರೂ ಹಂತಕ್ಕೆ ಸಿಕ್ಕಾಕೋತಾರೆ ಒಂದಿನ ಎರಡು ದಿನ ತಡ ಆಗಬಹುದು ಆದರೆ ಖಂಡಿತ ಅವ್ರನ್ನ ಹುಡುಕ್ತಾರೆ ಬಂಧಿಸಿ ಕರ್ಕೊಂಡು ಬರ್ತಾರೆ